ಕರ್ನಾಟಕದ ಹೊಸ ಜಿಲ್ಲೆಯಾಗಿ 25 ವರ್ಷಗಳು ಕಳೆದಿವೆ. ವಿಶ್ವವಿಖ್ಯಾತ ಕಪ್ಪತ್ತಗುಡ್ಡ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಷ್ಟವಾಗಿ ಕಲಿಸುವಂತಹ ದೇಶದ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ ನಗರದಲ್ಲಿದೆ. ಅದೇ ರೀತಿ ಸಬರ್ಮತಿ ಆಶ್ರಮ ಸೇರಿದಂತೆ ಇನ್ನಿತರ ಹತ್ತು ಹಲವಾರು ಪ್ರಮುಖ ಸ್ಥಳಗಳಿವೆ. ಜಿಲ್ಲೆಯಾಗಿ 25 ವರ್ಷಗಳು ಕಳೆದರೂ ಕೂಡ ಗದಗ ಇನ್ನೂ ಅಭಿವೃದ್ಧಿಗೆ ತೆರೆದುಕೊಂಡಿಲ್ಲ. ಈ ಜಿಲ್ಲೆ ನಡೆದು ಬಂದ ಹಾದಿಯ ಬಗ್ಗೆ ಒಂದು ಬೆಳಕು ಚೆಲ್ಲುವ ಪ್ರಯತ್ನ ಇಲ್ಲಿದೆ. ಸಾವಿರದ ಒಂಬೈನೂರ 97 ಆಗಸ್ಟ್ 24 ಅಂದಿನ ಮುಖ್ಯಮಂತ್ರಿ ಜೆಎಚ್ ಪಟೇಲ್ ಅವರು ಗದಗ ಜಿಲ್ಲೆಯನ್ನು ಉದ್ಘಾಟಿಸಿದ್ದರು. ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟು ಜಿಲ್ಲೆಯ ಸ್ಥಾನಮಾನ ಪಡೆದ ಗದಗವು ಸದ್ಯ ಗದಗ, ಮುಂಡರಗಿ, ನರಗುಂದ, ರೋಣ, ಶಿರಹಟ್ಟಿ, ಲಕ್ಷ್ಮೇಶ್ವರ ಮತ್ತು ಗಜೇಂದ್ರಗಡ ತಾಲೂಕುಗಳನ್ನು ಹೊಂದಿದೆ. ಮುದ್ರಣ ಕಾಶಿ ಎನಿಸಿಕೊಂಡಿರುವ ಗದಗ, ಪುಷ್ಪಕಾಶಿ ಲಕ್ಕುಂಡಿ, ಪೇರಲದ ಸ್ವರ್ಗ ಡಂಬಳ, ಬಂಡಾಯದ ನಾಡು ನರಗುಂದ, ವಿದೇಶಿ ಪಕ್ಷಿಗಳ ಕಲರವ ಕೇಳಿಬರುವ ಶಿರಹಟ್ಟಿ ತಾಲೂಕಿನ ಮಾಗಡಿಕೆರೆ, ಊರಲ್ಲಿನ ಮನೆಗಳಿಗೆ ಬಾಗಿಲುಗಳೇ ಇಲ್ಲದ ದಾವಲ್ ಮಲಿಕ್ ದರ್ಗಾ, ಸಹಕಾರಿ ಕ್ಷೇತ್ರದ ತವರು ಎನಿಸಿರುವ ಕಣಗಿನ ಹಾಳ, ಹೀಗೆ ಹಲವು ಸ್ಥಳಗಳು ಗದಗ ಜಿಲ್ಲೆಯ ವಿಶಿಷ್ಟ ತಾಣಗಳು. ಗದಗ ಜಿಲ್ಲೆ ಆಗಬೇಕು, ಗದಗು ಜಿಲ್ಲಾ ಕೇಂದ್ರ ಸ್ಥಳ ಆಗಬೇಕು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯ ಜಿಲ್ಲೆಗಳು ಆಗಬೇಕು, ಆದ್ದರಿಂದ ಜಿಲ್ಲಾ ಪುನರ್ವಿಂಗಡಣೆ ಆಗಬೇಕು ಅನ್ನುವಂಥ ರಾಜಕೀಯ ಕೂಗು 1967 ಕೆ ಎಚ್ ಪಾಟೀಲ್ರ ರಾಜಕೀಯ ನಿಲುವುಗಳಿಂದಾಗಿ ಗಟ್ಟಿಕೊಳ್ತಾ ಪ್ರಾರಂಭವಾಯಿತು. ಅವತ್ತಿನ ಆ ನಮ್ಮ ಧ್ವನಿಗೆ ಧ್ವನಿಗೂಡಿಸಿರ್ತಕ್ಕಂಥವ್ರು ವಿಶೇಷವಾಗಿ ಮಾನ್ಯ ಹಿಂಡಸಗಿರಿಯವರು, ಧಾರವಾಡ ಜಿಲ್ಲೆಯವರಾಗಿದ್ದರೂ ಸಹಿತ ನಮ್ಮ ಧ್ವನಿಗೆ ಧ್ವನಿಯನ್ನು ವಿಧಾನ ಪರಿಷತ್ತಿನಲ್ಲಿ ಸೇರಿಸಿದರು. ಗದಗ ಜಿಲ್ಲೆಯಲ್ಲಿ ಹೋರಾಟದಲ್ಲಿ ನಾನು, ನನ್ನ ಸ್ನೇಹಿತ ಸುಧೀರ್ ಕುಮಾರ್ ನಾಯಕ್ ತನ್ನ ಪ್ರಾಣವನ್ನೇ ಗದಗ ಜಿಲ್ಲೆಗೆ ತ್ಯಾಗ ಮಾಡಿದ. ನಾನು ಜೈಲಿನಲ್ಲಿ ಅನುಭವಿಸಿದ್ದು 96 ದಿವಸ. 60 ಮಂದಿ ನನ್ನ ಸ್ನೇಹಿತರನ್ನು ಬಂಧಿಸಿದೆ. ಕೆಲವೊಂದು ಬಡವ ಜನ ಇದ್ದರು, ಯಾರೋ ಪಾಪ ಇದ್ದರು, ನಿರಗ್ರತಿರಿದ್ರು, ಅಂಥವ್ರನ್ನೆಲ್ಲ ತಂದು ಜೈಲಿಗೆ ಹಾಕಿಸಿ ಸುಮಾರು 25 ವರ್ಷ ಕೂಡ ಬಂದರು. ಗದಗಿನಲ್ಲಿ ಇವತ್ತಿಗೆ ಆದರೂ ಯಾವುದೇ ಅಭಿವೃದ್ಧಿ ಇಲ್ಲ. ಇಂತಹ ಹಲವು ವೈವಿಧ್ಯಗಳನ್ನು ಹೊಂದಿರುವ ಗದಗ ಜಿಲ್ಲೆ 25 ವರ್ಷಗಳ ಹಿಂದೆ ಹೇಗಿತ್ತು, ಈಗಲೂ ಹೆಚ್ಚು ಕಡಿಮೆ ಅದೇ ರೀತಿ ಇದೆ. ಜಿಲ್ಲೆಯು ಶಿಕ್ಷಣ ಮತ್ತು ಕ್ರೀಡೆಯಲ್ಲಿ ಪ್ರಗತಿಯತ್ತ ಸಾಗುತ್ತಿದೆ. ಇಲ್ಲಿರುವ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯವು ಸ್ಥಳೀಯ ಯುವಕರಿಗೆ ಸ್ವಯಂ ಉದ್ಯೋಗದ ಕೌಶಲಗಳನ್ನು ಕಲಿಸಿಕೊಡುತ್ತಿದೆ. ವಿಶೇಷ ವಿಶ್ವವಿದ್ಯಾಲಯ ಆಗಿದ್ದರೂ ಗದಗ ಜಿಲ್ಲೆಯ ಹಿರಿಮೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಪಸರಿಸುತ್ತಿದೆ. ನಮ್ಮ ವಿಶ್ವವಿದ್ಯಾಲಯದ ಕಳೆದ 10 ವಿಭಾಗಗಳಿಂದ ಹೋದಂಥ ವಿದ್ಯಾರ್ಥಿಗಳು ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಿಸಿದ ಉದ್ಯೋಗಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಭಾಳ ಜನ ಮಾಡ್ತಾ ಇದ್ದಾರೆ. ಕೆಲವೊಂದು ಸರ್ಕಾರಿ ಹುದ್ದೆಯಲ್ಲಿ ಹೋಗಿದ್ದಾರೆ, ಕೆಲವೊಂದು ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಈಗ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವಿವಿಧ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸ ಮಾಡೋದ್ರ ಮೂಲಕ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಲಿತಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದಲ್ಲ ಇನ್ನೊಂದು ಕೆಲಸದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಆದರೆ ಈ ವಿಶ್ವವಿದ್ಯಾಲಯದ ಜೊತೆಗೆ ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ, ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಹೀಗೆ ಜಿಲ್ಲೆಯ ಪ್ರಗತಿಯನ್ನು ಕೇವಲ 5-6 ಸಂಸ್ಥೆಗಳು ಕಚೇರಿಗಳ ಮೂಲಕವೇ ಗುರುತಿಸಬೇಕಿದೆ. ಜಿಲ್ಲೆಯ ಜನರ ಜೀವನಾಡಿ ಆಗಿರುವ ಕಪ್ಪತ್ತಗುಡ್ಡ ಪ್ರದೇಶವು ವನ್ಯಜೀವಿ ಧಾಮ ಎಂದು ಘೋಷಿತ ಆಗಿದ್ದರೂ ಕಾರ್ಯಗತಗೊಂಡಿಲ್ಲ. ಕೃಷಿ ಪ್ರಧಾನ ಆಗಿರುವ ಜಿಲ್ಲೆಯ ರೈತರ ಬದುಕಿನ ಮಟ್ಟವನ್ನು ಮೇಲೆತ್ತಲು ಸಮರ್ಪಕ ನೀರಾವರಿ ಯೋಜನೆಗಳನ್ನು ರೂಪಿಸಿಲ್ಲ. ಗದಗ ಜಿಲ್ಲೆಯಲ್ಲಿ ಯಾವುದೇ ನೀರಾವರಿ ಯೋಜನೆಗಳು ಈವರೆಗೂ ಬಾರದೇ ಇರುವಂಥದ್ದು ರೈತರಿಗೆ ಒಂದು ರೀತಿಯ ಸಂಕಷ್ಟವನ್ನು ಉಂಟು ಮಾಡಿದೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ಕಪ್ಪತ್ತಗುಡ್ಡ ಪರಿಸರವನ್ನು ವನ್ಯಜೀವಿ ಧಾಮ ಅಂಥೇಳಿ
ಹಿಂದಿನ ಅರಣ್ಯ ಸಚಿವರು ಘೋಷಣೆ ಮಾಡಿದರು. ಅಲ್ಲಿ ಯಾವುದೇ ರೀತಿಯ ಆ ಒಂದು ವನ್ಯಜೀವಿ ಧಾಮವನ್ನು ಮಾಡುವಂಥ ಚಟುವಟಿಕೆಗಳು ನಡೆಯದೇ ಇರುವುದು ಒಂದು ರೀತಿಯಲ್ಲಿ ನಿರಾಶೆಯನ್ನು ಉಂಟು ಮಾಡಿದೆ. ಹದಗಿಟ್ಟಿರುವ ರಸ್ತೆ ಸಂಪರ್ಕ ಜಾಲಕ್ಕೆ ಮೇಜರ್ ಚಿಕಿತ್ಸೆ ಬೇಕಾಗಿದೆ. ಜಿಲ್ಲಾ ಕೇಂದ್ರವಾದ ಗದಗದ ನಗರದಲ್ಲೂ ಸಂಚಾರ ದುಸ್ತರ ತಪ್ಪಿಲ್ಲ. ಜಿಲ್ಲೆಯಲ್ಲಿನ ವಿವಿಧ ತಾಲೂಕುಗಳ ರಸ್ತೆಗಳ ಪರಿಸ್ಥಿತಿಯೂ ಇದಕ್ಕೆ ಭಿನ್ನವಾಗಿಲ್ಲ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲ ಅವಕಾಶಗಳು ಇದ್ದರೂ ಅದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಕೈಗಾರಿಕೆ ಕ್ಷೇತ್ರದಲ್ಲಿ ಗದಗ ಜಿಲ್ಲೆ ಅತಿ ಹಿಂದುಳಿದಿದೆ. ಇಲ್ಲೇ ಪಕ್ಕದಲ್ಲಿ ಕೊಪ್ಪಳ ಜಿಲ್ಲೆ, ಅದು ಕೂಡ ಆಗಿದೆ. ಇವತ್ತಿನ ದಿವಸ ಕೊಪ್ಪಳ ಜಿಲ್ಲೆ ನಾವು ನೋಡ್ತಾ ಇದ್ದೀವಿ, ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಗಳು ಬಂದಿದ್ದಾವೆ. ಬಟ್ ಗದಗ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಥರ ದೊಡ್ಡ ಇಂಡಸ್ಟ್ರಿಗಳು ಬಂದಿಲ್ಲ. ಮತ್ತು ಸಣ್ಣ ಸಣ್ಣ ಕೈಗಾರಿಕೆಗಳು ಕೂಡ ಅವು ಕುಂಟುತ್ತಾ ಸಾಗಿವೆ. ಗದಗ ಹೊಸ ಜಿಲ್ಲೆಯಾಗಿ ಉದಯಿಸಿದ ನಂತರ ಅಭಿವೃದ್ಧಿ ಕಾರ್ಯಗಳು ಭರದಿಂದ ಸಾಗುತ್ತವೆ ಎಂಬ ಆಶಯವನ್ನು ಜನತೆ ಹೊಂದಿದ್ದರು. ಆದರೆ ಅದಕ್ಕೆ ತಕ್ಕಂತೆ ರಾಜಕಾರಣಿಗಳು ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಲಿಲ್ಲ ಎಂಬುದು ಜನರ ಬೇಸರಕ್ಕೆ ಕಾರಣವಾಗಿದೆ. ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಆದರೂ ರಾಜಕಾರಣಿಗಳು ಮೇಲೆದ್ದು ಅಭಿವೃದ್ಧಿಗೆ ಮುನ್ನುಡಿ ಬರೆಯುತ್ತಾರೆಯೇ ಎಂಬ ನಿರೀಕ್ಷೆ ಗದುಗಿನ ಜನರದ್ದು.